जय बोलो भरत माता की जय। इल्ल केळिसलिल्ल जय बोलो भरत माता की जय। वेरी गुड मक्कळे इदर गमनिसि ಏನೊಂದು ಈ ವರ್ಷದ 2023-24 ಸಾಲಿನ ಕ್ರೀಡಾಕೂಟಕ್ಕೆ ಆಗಮನಿಸಿದ ವೇದಿಕೆ ಮೇಲೆ ಇರುವ ಎಲ್ಲ ಅಧಿಕಾರಿಗಳಿಗೆ ನಮಸ್ಕರಿಸುತ್ತಾ ಈಗ ಒಂದು ಪ್ರತಿಜ್ಞಾ ವಿಧಿಯನ್ನು ಹೇಳ್ಕೊಡ್ತೀನಿ. ಹೇಳಿ, ನಿಮ್ಮ ಬಲಗೈ ಚಾಚಿದ್ದೀರಾ? ಹಿಂದೆ ಮಾತಾಡ್ತಾ ಇದ್ದಾರೆ ನೋಡಿ ಮಕ್ಕಳು, ಹಿಂದೆ ಗಮನ ಈ ಕಡೆ, ಕೈ ಮುಂದೆ ಚಾಚಿದ್ರೆ ಬಲಗೈ ಹೇಳೋಣ. ನಾವು ಕ್ರೀಡಾಂಗಣದಲ್ಲಿ ನಡೆಸುತ್ತಿರುವ 2023-24 ಸಾಲಿನ ಹಿರಿಯ ಪ್ರಾಥಮಿಕ ಶಾಲೆಗಳ ಕ್ರೀಡಾಕೂಟದಲ್ಲಿ ಕ್ರೀಡೆಗಳ ನಿಯಮಗಳಿಗೆ ಬದ್ಧರಾಗಿ ನ್ಯಾಯ ನಿರ್ಣಯಕರ ನಿರ್ಣಯಕ್ಕೆ ಮನ್ನಣೆ ಕೊಟ್ಟು ಹೋಬಳಿಯ ಹಿರಿಮೆಗಾಗಿ ಹಾಗೂ ಕ್ರೀಡೆಗಳ ಘನತೆಗಾಗಿಯೂ ಕ್ರೀಡಾ ಮನೋಭಾವದಿಂದ ಭಾಗವಹಿಸುತ್ತೇವೆ ಎಂದು ಸಮಾನ ಮಾಡುತ್ತೇವೆ. ಜೈ ಹಿಂದ್ ಜೈ ಕರ್ನಾಟಕ ಮಾತೆ. ಯಾಸ್ಮಿನ್ ಬೈ ಜೈಜಪುರ ಮಟ್ಟದ ಕ್ರೀಡಾಕೂಟ 2023-24 ಸಾಲಿನಲ್ಲಿ ನಾಲ್ಕು ಕ್ಲಸ್ಟರ್ಗಳು ಕ್ಯಾಸಂಬಳ್ಳಿ, ಕರಡುಗೂರು, ಪಾರಾಣಳ್ಳಿ ಮತ್ತು ಜಕಾಸ್ತುಪ್ಪದ ಎಲ್ಲ ಕ್ಲಸ್ಟರ್ ನಾಲ್ಕು ಕ್ಲಸ್ಟರ್ನ ಮಕ್ಕಳು ಮೊದಲನೇ ದಿವಸ ಎಲ್ಲ ಗ್ರೂಪ್ ಈವೆಂಟ್ಸ್ ಹೈಯರ್ ಪ್ರೈಮರಿ ಮಕ್ಕಳಿಂದ ಗ್ರೂಪ್ ಈವೆಂಟ್ಸ್ ಇರುತ್ತೆ. ಎರಡನೇ ದಿವಸ ಪ್ರೌಢಶಾಲೆಯ ಗುಂಪು ಆಟಗಳು, ಮೂರನೇ ದಿವಸ ಸರ್ಕಾರಿ ಖಾಸಗಿ ಮತ್ತು ಎಲ್ಲ ವಿದ್ಯಾರ್ಥಿಗಳಿಂದ
ಅಥ್ಲೆಟಿಕ್ಸ್ ಇರುತ್ತೆ, ಅದು ಪ್ರಾಥಮಿಕ ಮತ್ತು ಪ್ರೌಢಕ್ಕೆ ಎರಡಕ್ಕೂ ಅಥ್ಲೆಟಿಕ್ಸ್ ಇರುತ್ತೆ. ಈ ಒಂದು ಕ್ರೀಡಾ ಭಾವನೆಯನ್ನು ಮನೋಭಾವನೆಯನ್ನು ಮಕ್ಕಳಲ್ಲಿ ಬೆಳೆಸ್ತಕ್ಕಂಥದ್ದು ನಮ್ಮದು ಮುಖ್ಯವಾದಂಥ ನಮ್ಮ ಕರ್ತವ್ಯ. ಇದರಲ್ಲಿ ಕ್ರೀಡೆಗಳಿಂದ ಮನೋರಂಜನೆ ಸಿಗುತ್ತೆ, ದೈಹಿಕ ಸಾಮರ್ಥ್ಯ, ದೈಹಿಕ ಮನೋಭಾವನೆ, ಉತ್ತಮವಾದಂಥ ಕೌಶಲ್ಯಗಳನ್ನು ಕ್ರೀಡೆಗಳು ಆಡುವುದರ ಮುಖಾಂತರ ನಾವು ಮಕ್ಕಳಲ್ಲಿ ಮೂಡಿಸ್ಬೋದು. ಅದರಿಂದ ಈ ಒಂದು ಘಟಕಗಳು ಕ್ರೀಡೆ ನಮ್ಮ ದೇಹಕ್ಕೆ ಶಕ್ತಿ ಮತ್ತು ನೀಡುತ್ತೆ, ಮತ್ತು ಆರೋಗ್ಯವೇ ಯಶಸ್ಸಿನ ಕೀಲಿಕೈ. ಆರೋಗ್ಯ ಬೇಕು ಅಂತಂದರೆ ಕ್ರೀಡೆಗಳು ಆಡಬೇಕಾಗಿರ್ತಕ್ಕಂಥದ್ದು, ಮಕ್ಕಳಲ್ಲಿ ಆ ಕ್ರೀಡಾ ಮನೋಭಾವವನ್ನು ಬೆಳೆಸ್ತಕ್ಕಂಥದ್ದು ಎಲ್ಲ ಶಿಕ್ಷಕರ ಕರ್ತವ್ಯ ಆಗಿದೆ. ಆದ್ದರಿಂದ ಈ ಒಂದು ಕ್ರೀಡಾಕೂಟವನ್ನು 2023-24 ಸಾಲಿನಲ್ಲಿ ಇಲ್ಲಿ ನಮ್ಮ ಹೋಬಳಿ ಮಟ್ಟದ RHS ಶಾಲೆಯ ಮೈದಾನದಲ್ಲಿ ಆಯೋಜಿಸಲಾಗಿದೆ. ಇಲ್ಲಿ ಎಲ್ಲ ಮಕ್ಕಳು ಕ್ರೀಡೆಗಳಲ್ಲಿ ಭಾಗವಹಿಸಿ ಉತ್ತಮವಾದಂಥ ಚಟುವಟಿಕೆಗಳಲ್ಲಿ ಪಾಲ್ಗೊಂಡು ಮತ್ತು ಉತ್ತಮ ಪ್ರತಿಭೆ ಮತ್ತು ಕೌಶಲ್ಯ ಇರ್ತಕ್ಕಂಥ ಮಕ್ಕಳನ್ನು ಗುರುತಿಸಿ ತಾಲೂಕು ಮಟ್ಟಕ್ಕೆ ಕಳಿಸ್ಕೊಡ್ತಕ್ಕಾಗಿರ್ತಕ್ಕಂಥದ್ದು ನಮ್ಮ ಎಲ್ಲ CRPಗಳು, BRPಗಳು, ECOಗಳು, ದೈಹಿಕ ಪರಿವೀಕ್ಷಕರು ಮತ್ತು BEO ಸಾಹೇಬರ ಸಹಕಾರದೊಂದಿಗೆ ಈ ಒಂದು ಕ್ರೀಡೆಗಳನ್ನು ನಡೆಸ್ತಾ ಇದ್ದೀವಿ. ಇದರಲ್ಲಿ ಯಾವುದೇ ತೊಂದರೆ ಇಲ್ಲದೆ ಉತ್ತಮವಾಗಿ ನಡೆಸಿಕೊಂಡು ಹೋಗೋದಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿದೆ. ಕ್ರೀಡೆಗಳು ವಿಭಿನ್ನ ನಿಯಮಗಳು ಮತ್ತು ನಿಬಂಧನೆಗಳನ್ನು ಹೊಂದಿದೆ, ಆದ್ದರಿಂದ ಅದನ್ನು ಪಾಲಿಸಬೇಕು ಅಂತ ಮಕ್ಕಳಲ್ಲಿ ಅರಿವನ್ನು ಮೂಡಿಸಿದ್ವಿ. ಇವುಗಳನ್ನು ವಿವಿಧ ಹಂತಗಳಲ್ಲಿ ಆಡಿಸಲಾಗ್ತಾ ಇದ್ದೀವಿ. ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಈ ಕ್ರೀಡೆಗಳು ಅತ್ಯಂತ ಸಹಾಯಕ. ನಮಗೆ ಈ ಒಂದು ಕ್ರೀಡೆಗಳು ಆಡುವುದರ ಮುಖಾಂತರ ವೃತ್ತಿ ಕೌಶಲ್ಯಕ್ಕೂ ಮತ್ತು ಸರ್ಕಾರಿ ನೌಕರರಿಗೂ ಈ ಒಂದು ಕ್ರೀಡೆಗಳನ್ನು ಆಡಿಸುವುದರ ಮೂಲಕ ಅವರ ಮುಂದಿನ ಜೀವನ ಭವಿಷ್ಯ ಚೆನ್ನಾಗಿರಲಿ ಅಂತ, ಮುಂದಿನ ಭವಿಷ್ಯಕ್ಕೆ ಬುನಾದಿ ಅವರ ಒಂದು ಸರ್ಕಾರಿ ನೌಕರಿಗೆ ಕೆಲಸ ಸಿಗುತ್ತೆ ಅಂತ ಭಾವಿಸ್ತಾ ಮಕ್ಕಳಲ್ಲಿ ಆಗಮನ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಎಲ್ಲ ಸಿಬ್ಬಂದಿ ವರ್ಗನೂ ಇದಕ್ಕೆ ಸಹಕಾರಿಯಾಗಿದೆ. ಎಲ್ಲ ದೈಹಿಕ ಉತ್ತಮವಾಗಿ ಆಟಗಳನ್ನು ಆಡ್ತಾರೆ, ಯಾವುದೇ ಮೋಸ ತಂತ್ರ ಇಲ್ಲದಿರ ನಾವು ಈ ಒಂದು ಆಟವನ್ನು ಆಡಿಸ್ತಾ ಇದ್ದೀವಿ. ಮಕ್ಕಳಲ್ಲಿ ಮನೋಭಾವನೆ ಬೆಳೆಸುವುದರ ಮೂಲಕ ನಮ್ಮ ಹೋಬಳಿ ತಾಲೂಕು ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟಕ್ಕೆ ಮಕ್ಕಳನ್ನು ಸಿದ್ಧತೆಗೊಳಿಸಿ ನಮ್ಮ ದೇಶದ ಭಾವೈಕ್ಯತೆ ಮತ್ತು ಐಕ್ಯತೆ ಏಕತೆಯನ್ನು ಮೂಡಿಸೋದು. ಯಾವುದೇ ಜಾತಿ ಮತ ಧರ್ಮ ಭೇದ ಭಾವ ಇಲ್ಲ, ಆಟಗಳಲ್ಲಿ ನಮ್ಮ ದೇಶದ ಭಾವೈಕ್ಯತೆಯನ್ನು ಕಾಪಾಡುವುದಕ್ಕೆ ಉತ್ತಮ ಮಾರ್ಗದರ್ಶನವನ್ನು ಮಕ್ಕಳಲ್ಲಿ ನೀಡಿದ್ದೀವಿ ಅಂತ ಆಶಿಸ್ತಾ ಈ ಒಂದು ಈ ಆಟಗಳು ಯಶಸ್ವಿಯಾಗಿ ನಡೀಲಿ, ಯಾರಿಗೂ ತೊಂದರೆ ಆಗದಿರ ಯಶಸ್ವಿಯಾಗಿ ನಡೀಲಿ ಅಂತ ಆಶಿಸ್ತಾ ಈ ಒಂದನ್ನು ಧನ್ಯವಾದ. ಶಿಕ್ಷಕರು ಕೂಡ ಏನು ನಿಮಗೆ ಸಹಕಾರ ಬೇಕು, ಮಾಸಿಕಾಗ್ಬೋದು, ಮಕ್ಕಳಿಗಾಗ್ಬೋದು, ಏನೇ ಒಂದು ವಿಚಾರದಲ್ಲಿ ಸಹಕಾರ ಬೇಕಾದ್ರೆ ನಾವು ಕೊಡ್ತೀವಿ ಅಂತ ಹೇಳ್ತಾ ಇವತ್ತಿನ ದಿವಸ ಈ ಒಂದು ಕ್ರೀಡಾಕೂಟದಲ್ಲಿ ಎಲ್ಲರೂ ಭಾಗಿಯಾಗಿ ಚೆನ್ನಾಗಿ ಆಡಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್ ಕನ್ನಡ. ಇವತ್ತು ನಾವು ಪ್ರತಿದಿನ ನಾವು ಇವತ್ತು ನೋಡ್ತಾ ಇದ್ದೀವಿ ಕ್ರೀಡೆ ಅಂತಕ್ಕಂಥದ್ದು ಬರೀ ಏನು ಶಾಲಾ ಮಟ್ಟದಲ್ಲಿ ಮಾತ್ರ ಅಲ್ಲ, ಇದು ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ನೀವು ವಿಶೇಷ ಅದರಲ್ಲಿ ಪರಿಣಿತಿಯನ್ನು ಹೊಂದಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಗಳಿಸಿದಾಗ ಮುಂದೆ ನಿಮಗೆ ಒಳ್ಳೆಯ ಜೀವನದಲ್ಲಿ ಭವಿಷ್ಯದಲ್ಲಿ ಒಳ್ಳೆ ಸ್ಥಾನಗಳನ್ನು ಗಳಿಸ್ತಕ್ಕಂಥ ಅವಕಾಶಗಳು ಇರ್ತಕ್ಕಂಥದ್ದು ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ. ಸೊ ಈಗ ಬೆಳೆಯುವ ಸರಿ ಮೊಳಕೆಯಲ್ಲಿ ಅಂದ ಹಾಗೆ ಈಗಿಂದಲೇ ಕ್ರೀಡೆಯಲ್ಲಿ ನಿಮ್ಮಲ್ಲಿ ಯಾವ ಒಂದು ಕ್ರೀಡೆಯಲ್ಲಿ ನಿಮಗೆ ಅಭಿರುಚಿ ಇದೆ, ನಿಮಗೆ ಸಾಮರ್ಥ್ಯ ಇದೆ, ಸ್ಕಿಲ್ ಇದೆ, ಕೌಶಲ್ಯ ಇದೆ, ಸೊ ಅದನ್ನೆಲ್ಲ ಇಲ್ಲಿಂದ ಬೆಳವಣಿಗೆ ಮಾಡಿಕೊಂಡು ನೀವು ಒಳ್ಳೆ ಕ್ರೀಡಾಪಟುಗಳಾಗಿ ಈ ಒಂದು ನಿಮ್ಮ ಶಾಲೆಯ ಹಾಗೂ ಈ ತಾಲೂಕಿನ ಕೀರ್ತಿಯನ್ನು ಜಿಲ್ಲೆ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದವರೆಗೂ ತಗೊಂಡು ಹೋಗ್ತೀರಾ ಅಂತಕ್ಕಂಥ ಒಂದು ಆಶಾಭಾವನೆಯಿಂದ ಏನು ಎಲ್ಲರೂ ಏನು ಹೇಳಿದ್ದಾರೆ ಇಲ್ಲಿ ಏನು ಸೋಲಾಗ್ಬೋದು ಅಥವಾ ಗೆಲುವಾಗ್ಬೋದು ಅದನ್ನು ಸಮಾನ ಮನಸ್ಥಿತಿಯಿಂದ ಸ್ವೀಕರಿಸಿ ನೀವೆಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ ಯಾವುದೇ ಗಲಭೆಗಳಾಗದ ರೀತಿಯಲ್ಲಿ ಏನು ಸೌಹಾರ್ದತೆಯಿಂದ ಈ ಒಂದು ಕ್ರೀಡೆಯನ್ನು ಬಹಳ ಪ್ರೀತಿಯಿಂದ ಸ್ವೀಕರಿಸಿ ಏನೇ ಆದರೂ ಕೂಡ ಪ್ರೀತಿಯಿಂದ ಸ್ವೀಕರಿಸಿ ಅದನ್ನು ಮುಂದಿನ ದಿನಗಳಲ್ಲಿ ಅದನ್ನು ಎಲ್ಲಿ ಹೆಚ್ಚು ಕಡಿಮೆ ಆಗಿರುತ್ತೋ ಅದನ್ನು ಸರಿಪಡಿಸಿಕೊಂಡು ಒಳ್ಳೆ ಕ್ರೀಡಾಪಟುಗಳಾಗಿ ಮುಂದೆ ನಿಮ್ಮ ಉಜ್ವಲವಾಗಿರ್ತಕ್ಕಂಥ ಭವಿಷ್ಯಕ್ಕೆ ದಾರಿದೀಪಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದು ಮಾತಾಡ್ತಕ್ಕಂಥ ಸಂದರ್ಭ ಅಲ್ಲ, ಮಕ್ಕಳೆಲ್ಲ ಈಗಾಗಲೇ ಕ್ರೀಡೆಗೋಸ್ಕರ ಕಾಯ್ತಾರೆ. ಸೊ ನೀವೆಲ್ಲ ಏನು ಕ್ರೀಡೆಯಲ್ಲಿ ಭಾಗವಹಿಸಿ ಮುಂದಿನ ದಿನಗಳಲ್ಲಿ ಅದನ್ನು ಉಜ್ವಲ ಭವಿಷ್ಯಕ್ಕೆ ಬಳಸ್ಕೊಳ್ಳಿ ಅಂತ ಹೇಳ್ತಾ ನನ್ನನ್ನು ಕರೆಸಿ ಒಂದೆರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ತಮಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನಕ್ ಮಾತ್. ಈ ಸಂಸ್ಥೆಯ ಕಾರ್ಯದರ್ಶಿಗಳು, ಸಹಾನುಭೂತಿಗಳು ಆದಂಥ
ವಿಜಯರಾಘವರೆಡ್ಡಿ ಅಣ್ಣವರೇ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು, ಆತ್ಮೀಯ ಸ್ನೇಹಿತರಾದಂಥ ಸರ್ ನರಸಿಂಹಮೂರ್ತಿ ಸರ್ ಅವರೇ, ಸಿಪಿಎ ಸರ್ ಅವರೇ, ಅಪರ ನಿಮಗಾಗಿ ಅಲ್ಲ, ನಿಮಗಿಷ್ಟೇ ಹೇಳೋದು, ಎಲ್ಲರೂ ಕೂಡ ನಗನಗುತ್ತ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಗೆಲ್ರಿ ಸೋಲ್ರಿ, ಗೆಲುವು ಸೋಲು ಎರಡು ಒಂದೇ, ಗೆಲುವು ಸೋಲು ಎರಡು ಒಂದೇ. ಯಾರು ಸೋಲ್ತಾರೋ ನಿಜವಾಗ್ಲೂ ಅವರೇ ಕಾಂಪಿಟೇಟರ್ಸ್ ಅಲ್ವಾ? ಯಾಕೆಂದ್ರೆ ಸೋತವರಿಗೆ ಬೇಕಾದ ಅವಕಾಶಗಳು ಸಿಗ್ತಾ ಇರ್ತಾರೆ. ಆ ಅವಕಾಶಗಳಲ್ಲಿ ನೀವು ಇವತ್ತು ಆಗಿರುವಂತ ತಪ್ಪುಗಳನ್ನ ಇನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಮುಂದೆ ನೀವು ಗೆಲ್ಬಹುದು. ಆ ಪ್ರಾಕ್ಟೀಸ್ ಮಾಡಿ ಸೋತು 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 ಗೆದ್ದವರು ಮತ್ತೆ ಸೋಲಲ್ಲ, ಮತ್ತೆ ಆ ರೀತಿ ನೀವೆಲ್ಲ ಕೂಡ ಪ್ರಾಕ್ಟೀಸ್ ಮಾಡಬೇಕು, ಭಾಗವಹಿಸಬೇಕು. ಮತ್ತೆ ಮುಂದಿನ ದಿನಗಳಲ್ಲಿ ಈ ಒಂದು ಹೂಗ್ಲಿಗೆ, ನಮ್ಮ ತಾಲೂಕಿಗೆ, ನಮ್ಮ ಜಿಲ್ಲೆಗೆ ಒಳ್ಳೆ ಕೀರ್ತಿಯನ್ನ ತರಬೇಕು ಅಂತ ಹೇಳ್ತಾ ಈ ಒಂದು ಕ್ರೀಡಾಕೂಟ ಬಹಳ ಯಶಸ್ವಿಯಾಗಿ ನಡೀಲಿ ಅಂತ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಜೈ ಹಿಂದ್, ಜೈ ಕರ್ನಾಟಕ. ದಾನಿಗಳು ಹಾಗೂ ಶಾಲೆಯ ಬಗ್ಗೆ ತುಂಬಾ ಕಾಳಜಿ ವಹಿಸಿ ಯಾವುದೇ ಕಾರ್ಯಕ್ರಮಕ್ಕೆ ತಮ್ಮ ಸಹಾಯವನ್ನು ನೀಡುವಂತಹ ನಮ್ಮ ವಿಜಯರಾಘವರ ಹಾಗೂ ಎಲ್ಲ ಆತ್ಮೀಯ ವೃತ್ತಿ ಬಾಂಧವರೇ, ಎಲ್ಲ ಮಕ್ಕಳೇ, ಪ್ರತಿ ವರ್ಷದಂತೆ ಈ ವರ್ಷವು ನಮ್ಮ ಕ್ಯಾಸಂಬಳಿ ಹೋಬಳಿ ಮಟ್ಟದ ಕ್ರೀಡಾಕೂಟವು ತುಂಬ ವಿಜೃಂಭಣೆಯಿಂದ ನಡೀಬೇಕು. ಅದೇ ರೀತಿ ನಮ್ಮ ಈ ಸ್ಥಳೀಯ ಸಿ ಆರ್ ಪಿಗಳಾದಂಥ ರಾಮಮೂರ್ತಿಯವರು, ಈಶಾನ್ಯಗಳು, ಕೃಷ್ಣಮೂರ್ತಿಯವರು, ಎಲ್ಲ ಸ್ಥಳೀಯರು ಎಲ್ಲರೂ ಸಹಕಾರದೊಂದಿಗೆ, ಶಿಕ್ಷಕರ ಸಹಕಾರದೊಂದಿಗೆ ತುಂಬ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಕಾರ್ಯಕ್ರಮ. ಮತ್ತು ಎಲ್ಲ ಶಾಲೆಯ ಮಕ್ಕಳು, ಶಿಕ್ಷಕರು ಅಷ್ಟೇ, ಸಾವಧಾನವಾಗಿ ಯಾವುದೇ ವಾಗ್ವಾದ ಆತ ಗಲಾಟೆ ಇಲ್ದಿರಾ, ಸೋಲು ಗೆಲುವು ಸಹಜ, ಎರಡನ್ನು ಸಮಾನವಾಗಿ ಸ್ವೀಕರಿಸಿ ಈ ಕ್ರೀಡೆಯನ್ನು ಯಶಸ್ವಿಗೊಳಿಸಬೇಕಂತ ವಿನಂತಿಸ್ತೀನಿ. ಅದೇ ರೀತಿ ನಮ್ಮ ಚಿನ್ನಜ್ಞಾನ ಶಿಕ್ಷಣ ಬಳಗದ ವತಿಯಿಂದ ಈಗಾಗಲೇ 5,000 ಕೊಟ್ಟಿದ್ದೀವಿ. ಇನ್ನೂ ಏನೋ ಸಹಕಾರ ಬೇಕು ಅಂದರೆ ನಮ್ಮ ಕಡೆಯಿಂದ ಸದಾ ಇರ್ತೀವಿ. ಹಾಗಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.